ಗಣಿ ನಾಡು ಗೇಮಿಂಗ್ ಗುಡ್ಕಾ ತಿನ್ನೋದು ಬಿಡಬೇಕು ಏನು ಮಾಡಬೇಕು ಓಕೆ ಒಂದು ರೀತಿ ನೀವು ಚಟಕ್ಕೆ ದಾಸರಾಗಿದ್ದೀರಾ ಗುಡ್ಕಾ ಅಂತ ನೀವು ಕರಿತಾ ಇದ್ದೀರಾ ಬಟ್ ನಾನು ಅದನ್ನು ಚಟ ಅಂತ ಕರಿತೀನಿ ನಶೆ ಈ ಚಟಗಳು ನಿಮ್ಮನ್ನೇ ಹತ್ರ ಕರೆಯೋದಿಲ್ಲ ಆದರೆ ನೀವು ಹೋಗಿ ಅಲ್ಲಿ ಏನಾದರೂ ತಗ್ಲಾಕಂಡ್ರೆ ಅವ್ನು ನಿಮ್ಮನ್ನು ಬಿಡೋದಿಲ್ಲ ನಮ್ಮಜ್ಜಿ ಹೇಳೋರು ಅವಾಗ ಈ ಚಟಗಳು ಮನುಷ್ಯನನ್ನು ಕರೆಯೋದಿಲ್ವಂತ ಹತ್ರಕ್ಕೆ ಆದರೆ ಅವನೇ ಹೋಗಿ ಏನಾದರೂ ಬಿದ್ದ ಅಂದ್ಕೊಳ್ಳಿ ಅವು ಬಿಡೋದಿಲ್ವಂತೆ ಜೀವನ ನನ್ನ ಬೀದಿಗೆ ತರೋರಿಗೂ ಅವು ಬಿಡೋದ್ವಂತೆ ಇಟ್ ಮೀನ್ಸ್ ಅದು ಹಣಕಾಸಿನಲ್ಲಾಗಿರ್ಬೋದು ಅಥವಾ ಆರೋಗ್ಯ ವಿಚಾರದಲ್ಲಾಗಿರ್ಬೋದು ಈ ಕೆಟ್ಟ ಚಟಗಳಲ್ಲಿರೋರಿಗೂ ಒಂದು ಮಾತು ಹೇಳ್ತೀನಿ ಅದು ಮದ್ಯ ಸೇವನೆ ಇರ್ಬೋದು ಅಥವಾ ಗುಡ್ಕ ಇರ್ಬೋದು ಅಥವಾ ಈ ಸ್ಪೀಟ್ ಇರ್ಬೋದು ಜೂಜ್ ಇರ್ಬೋದು ಒಂದರ್ಥ ಮಾಡ್ಕೊಳ್ಳಿ ನೀವು ಅಗತ್ಯವಾಗಿ ಒಂದು ಕ್ಷಣಿಕ ಸುಖಕ್ಕೋಸ್ಕರ ದಾಸರಾಗಿದ್ದೀರಾ ಅದು ಕಾಮ ಮೋಹ ಲೋಭ ಮದ ಮಾತ್ಸರ್ಯ ಜೂಜು ಅವೆಲ್ಲವೂ ಸೇರ್ಕೊಳ್ತವೆ ಯಾವುದೋ ಒಂದು ವಿಚಾರವನ್ನು ನಿಮ್ಮಿಂದ ಬಿಡೋಕ್ಕಾಗ್ತಾ ಇಲ್ಲ ಇನ್ಫ್ಯಾಕ್ಟ್ ಅದು ಕೆಟ್ಟದ್ದು ಅಂತ ನಿಮಗೆ ಗೊತ್ತು ಹೋಗಿ ತಗಲಾಕ ಮುಟ್ಟಿದ್ರ ಬಟ್ ಆಚೆ ಬರಬೇಕು ಅಂತ ಇದ್ರೆ ಆಗ್ತಾ ಇಲ್ಲ ಆಗಲ್ಲ ಅಂತ ಏನಿಲ್ಲ ಆಗ್ತಾ ಇಲ್ಲ ಸರಿ ಬಟ್ ಆಗಲ್ಲ ಅಂತ ಏನಿಲ್ಲ ಆಗುತ್ತೆ ನೀವಂದ್ಕೊಳ್ಳಿ ಇವತ್ತು ನೀವು ದಾಸರಾಗಿರೋದು ಯಾವುದು ಕ್ಷಣಿಕ ಸುಖಕ್ಕೆ ಅಗದು ಉಗಿದು ಬಿಟ್ರೆ ಮುಗೀತು ಅದ್ರ ಸುಖ ಹೊಂಟೋಯ್ತು ಬಟ್ ಆ ಅಗಿಬೇಕಾದ್ರೆ ಅಥವಾ ಅಗದಾದ್ಮೇಲೆ ಆ ಬರೋ ಆ ಒಂದು ಪರಿಣಾಮ ಮುಂದೆ ನೀವು ನೆಮ್ಮದಿಯಾಗಿರ್ಬೇಕಾದ ದಿನಗಳನ್ನು ಇವತ್ತೇ ಕಿತ್ಕೊಳ್ತಾ ಇದ್ದಾವೆ ನಿಮ್ಗೆ ಅದು ಗೊತ್ತಾಗ್ತಾ ಇಲ್ಲ ಈಗ ನೀನು ಗುಡ್ಕ ಅಗದ್ ಬಿಡ್ತೀಯಾ ಎಣ್ಣೆ ಹೊಡೆದು ಬಿಡ್ತೀಯಾ ಏನೋ ಒಂದು ಕೆಟ್ಟದ್ದು ಮಾಡಿಬಿಡ್ತೀಯಾ ಈಗ ನೀನು ಅಂದ್ಕೊಳ್ತಾ ಇದೀಯ ಒಂದು ಪರಮ ಸುಖದಲ್ಲಿರ್ತೀಯ ಅದು ಇವತ್ತಿನ ದಿನವನ್ನು ನಿಮಗೆ ಖುಷಿಯಾಗಿರ್ಬೋದು ಬಟ್ ಒಂದು ಸ್ವಲ್ಪ ದಿನ ಒಂದಷ್ಟು ವರ್ಷಗಳು ನೀನು ಯಾವತ್ತೂ ನೆಮ್ಮದಿಯಾಗಿರಬೇಕು ಅದನ್ನೇ ಇವತ್ತು ಅದು ಬಾಚಿ ತನ್ನ ತೆಕ್ಕೆಗೆ ಹಾಕೊಳ್ತಾ ಇರಿ ಅರ್ಥ ಮಾಡ್ಕೊ ನೀನು ಅದರಿಂದ ಆಚೆ ಬರಬೇಕಾಗಿರೋದು ಯಾರೋ ನಿಮ್ಮ ಅಪ್ಪ ಅಮ್ಮಂಗಲ್ಲ ನಿಮ್ಮ ಹೆಂಡತಿಗಲ್ಲ ನಿಮ್ಮ ಮನೆಯವ್ರಿಗಲ್ಲ ನಿನಗೋಸ್ಕರ ನಿನಗೆ ಅಂತ ಒಂದು ಬದುಕಿರಿ ಇಟ್ಸ್ ಓಕೆ ಏನೋ ಗೊತ್ತಿಲ್ಲದೆ ಬಿದ್ದುಬಿಟ್ಟಿದ್ದೀವಿ ಬಟ್ ಅದರಿಂದ ಆಚೆ ಬರಲೇಬೇಕು ಬಂದರೆ ಮಾತ್ರ ಒಂದು ಬದುಕೋಕೆ ಅವಕಾಶ ಇದೆ ಬದುಕು ಮೀನ್ಸ್ ನೀನು ಜೀವಂತವಾಗಿರ್ತೀಯ ಬಟ್ ಖುಷಿಯಾಗಿರಲ್ಲ ದೇಹ ಇರುತ್ತೆ ಬಟ್ ದೇಹದಲ್ಲಿ ಆರೋಗ್ಯ ಇರಲ್ಲ ಸುತ್ತಲೂ ಜನಗಳಿರ್ತಾರೆ ಬಟ್ ಯಾರೂ ಬೆಲೆ ಕೊಡಲ್ಲ ನಿನ್ನವರು ಅಂತ ಎಲ್ಲರೂ ಇರ್ತಾರೆ ಆದರೂ ನೀನು ಅನಾಥನಾಗಿರ್ತೀಯ ಇದು ಕೆಟ್ಟ ಚಟಗಳು ನಿಮ್ಮನ್ನು ಅಂತಿಮವಾಗಿ ತಂದು ನಿಲ್ಲಿಸುವ ನಿಲ್ದಾಣ ಇವತ್ತು ನೀನು ಬಾಯಿಗೆ ಏನೇನೋ ಹಾಕ್ಕೊಂಡು ಗುಟ್ಕ ಹಾಕ್ಕೊಂಡು ಎಣ್ಣೆ ಹೊಡ್ಕೊಂಡು ಕೆಟ್ಟದ್ರೆ ಸವಾಸ ಮಾಡಿಕೊಂಡು ಇವತ್ತು ನೀನು ಎಲ್ಲವೂ ಸರಿ ಇರಬೇಕಾದ್ರೆ ಏನೂ ಇಲ್ಲ ನಾನು ಚೆನ್ನಾಗಿದ್ದೀನಿ ಅಂತ ಮುಂದುವರಿಸ್ಬೋದು ಒಂದು ದಿವಸ ಎಲ್ಲವೂ ಕತ್ತಲೆ ಆಗ್ಬಿಡುತ್ತೆ ಆಗ ನಿನಗೆ ಸಾವು ಬಿಟ್ಟರೆ ಬೇರೆ ಮಾರ್ಗನೇ ಇರಲ್ಲ ಬಟ್ ಇವತ್ತು ನೀನು ತಿದ್ಕೊಳ್ಳೋಕೆ ಅವಕಾಶ ಇದೆ ಮಕ್ಕಳು ಮರಿ ಮುಖ ನೋಡ್ರಿ ತಂದೆ ತಾಯಿ ಮುಖ ನೋಡ್ರಿ ನಿಮ್ಮ ದೇಹವನ್ನು ಚಿಕ್ಕ ವಯಸ್ಸಿಂದ ಹೊಟ್ಟೆ ಬಟ್ಟೆ ಕಟ್ಟಿ ನಿಮ್ಮ ತಂದೆ ತಾಯಿ ಬೆಳೆಸಿದ್ದು ನೀವು ಗುಡ್ಕ ಹಾಕಿ ಗಾಂಜಾ ಸೇರಿ ಎಣ್ಣೆ ಹೊಡೆದು ನಿಮ್ಮ ದೇಹವನ್ನು ಹಾಳು ಮಾಡಿಕೊಂಡು ನಿಮ್ಮ ಬದುಕನ್ನು ಹಾಳು ಮಾಡ್ಕೊಳ್ಳೋದಲ್ಲದೆ ಅವ್ರ ನೆಮ್ಮದಿಯನ್ನು ಹಾಳು ಮಾಡ್ಕೊಳ್ಳೋಕ್ಕಲ್ಲ ನಿಮ್ಮನ್ನು ಬೆಳೆಸಿದ್ದು ತಂದೆ ತಾಯಿ ನೀವು ನೋಡ್ಕೊಳ್ತಿರೋ ಬಿಡ್ತಿರೋ ತಂದೆ ತಾಯಿ ಪ್ರಕಾರ ನಿಮ್ಮ ಬದುಕನ್ನು ನೀವು ನೋಡ್ಕೊಳ್ಳಿ ಅಂತ ಸಾವಿರ ಕನಸು ಕಟ್ಕೊಂಡಿರ್ತಾರೆ ಅದನ್ನು ಬಿಟ್ಬಿಟ್ಟು ಯಾವುದೋ ಫ್ರೆಂಡ್ಸ್ ಬೈಕ್ ತಂದ ಅಥವಾ ನನಗೆ ನನ್ನ ಫ್ರೆಂಡ್ಸ್ ಥರ ಬೈಕ್ ಕೊಟ್ಟಿಲ್ಲ ಬೈಕ್ ಕೊಡಿಸಿಲ್ಲ ಅಂತ ತಂದೆ ತಾಯಿನ ಗೋಳುಕೊಳ್ಳೋದು ಗಾಂಜಾ ನಶೆಗಳಿಗೆ ಬೀಳೋದು ಎಲ್ಲಿವರೆಗೂ ಕರ್ಕೊಂಡೋಗುತ್ತೆ ನೀವು ಅಂದ್ಕೊಂಡಿದ್ದೀರಾ ನಿಮ್ಮ ದೇಹದಲ್ಲಿ ಸ್ವಲ್ಪ ಶಕ್ತಿ ಇರೋವರೆಗೂ ನಿಮಗೆ ಜಾಮ್ ಜೂಮ್ ಅನ್ಬೋದು ಬೀಳ್ತಿರೋ ಒಂದು ದಿವಸ ಹಾಸಿಗೆ ಮೇಲೆ ಅವತ್ತು ನಿಮ್ಮನ್ನು ಎತ್ತಕ್ಕೂ ಯಾರೂ ಇರಲ್ಲ ಸೊ ಹಾಗಾಗಿ ನಿಮ್ಮಲ್ಲಿ ಯಾರಾದರೂ ಇದ್ದರೆ ಆ್ಯಂಡ್ ನಿಮ್ಮ ಮನೆಯಲ್ಲಿ ಯಾರಾದರೂ ಇದ್ದರೆ ಅವರಿಗೆ ಇದನ್ನು ತೋರಿಸಿ ನಶೆ ಇವತ್ತಿಗೆ ಸುಖ ಕೊಡ್ತಿರ್ಬೋದು ಮುಂದೆ ಯಾವತ್ತೋ ಒಂದು ದಿವಸ ನಿನ್ನನ್ನು ಚೀತೂಂದ ಇಡೀ ಸಮಾಜ ಒಗೆಯುತ್ತೆ ಹುಳ ಬಿದ್ದು ಯಾರು ಎತ್ತದ ಪರಿಸ್ಥಿತಿಯಲ್ಲಿ ಬಂದ್ಬಿಡ್ತೀವಿ ನಾನು ಜೀವನದ ಕಠೋರ ವಿಚಾರಗಳನ್ನು ನೇರವಾಗಿ ಹೇಳೋಕೆ ಇಷ್ಟಪಡ್ತೀನಿ ಕೇವಲ ಈ ಗುಟ್ಕಾ ಮದ್ಯಪಾನ ಅಷ್ಟೇ ಅಲ್ಲ ಈ ಅನೈತಿಕ ಸಂಬಂಧ ಅನೈತಿಕ ವಿಚಾರಗಳು ಇವು ಅಷ್ಟೇ ನಾನಿವತ್ತು ನೋಡ್ತಾ ಇರೋ ಬಹುತೇಕ ಕೌನ್ಸಿಲಿಂಗ್ಗಳು ಎಲ್ಲ ಅವೇ ಮದುವೆ ಆಗಿತ್ತು ಅಥವಾ ಯಾರು ಪ್ರೀತಿ ಮಾಡಿದ್ರು ಅಷ್ಟು ದಿನ ಆದಮೇಲೆ ಅವ್ರನ್ನ ಬಿಡೋದು ಇನ್ನೊಬ್ಬರನ್ನ ಇಷ್ಟಪಡೋದು ಇದು ಕೂಡ ಒಂದು ರೀತಿ ನಶೆನೆ ಹಾಗಾಗಿ
ಅಂತಿಮವಾಗಿ ಹೇಳೋದು, ಭಗವಂತ ನಿಮಗೆಂದು ಒಂದು ಅವಕಾಶ ಕೊಟ್ಟಿದ್ದಾನೆ. ಯಾರಿಗೋಸ್ಕರ ಅಲ್ಲದಿದ್ದರೂ ನಿಮಗೋಸ್ಕರ ಒಳ್ಳೆ ದಾರಿಯಲ್ಲಿ ನಡೆದು ಒಳ್ಳೆ ಕೆಲಸಗಳನ್ನು ಮಾಡಿ ಒಳ್ಳೆ ಯೋಚನೆಗಳನ್ನು ಮಾಡಿ. ತಪ್ಪಾಗುತ್ತೆ, ಆಗಲ್ಲ ಅಂತ ಏನಿಲ್ಲ, ಬಟ್ ತಿದ್ದಿಕೊಳ್ಳೋದಕ್ಕೆ ಪ್ರತಿಯೊಬ್ಬರಿಗೂ ಒಂದು ಅವಕಾಶ ಇರುತ್ತೆ, ಅದನ್ನು ಕಳ್ಕೊಳ್ಬೇಡಿ. ಓಕೆ, ಥ್ಯಾಂಕ್ ಯು.